ಕೆಎಸ್ಆರ್ಟಿಸಿ ಬಸ್ ಅಡ್ಡಗಟ್ಟಿ ಮುಸ್ಲಿಂ ಯುವಕನೋರ್ವ ಚಾಲಕ ಹಾಗೂ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಸೂರು ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಇದು ಸುದ್ದಿನಾಡು ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಶಾರುಖ್ ಎಂಬಾತನೇ ಬಂಧಿತ ಆರೋಪಿಯಾಗಿದ್ದಾನೆ. ಟಿವಿಎಸ್ ಸ್ಕೂಟರ್ಗೆ ಬಸ್ ತಾಗಿದೆ ಅಂತ ನೆಪ ಹೇಳಿ ಆರೋಪಿ ಶಾರುಖ್ ಚಾಲಕ ಹಾಗೂ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದ್ದ. ಹಲ್ಲೆಯ ವಿಡಿಯೋವನ್ನ ಸುದ್ದಿನಾಡು ವಾಹಿನಿ ಪ್ರಸಾರ ಮಾಡಿತ್ತು. ಇದನ್ನ ನೋಡಿದ ಲಷ್ಕರ್ ಠಾಣಾ ಪೊಲೀಸರು ಆರೋಪಿ ಶಾರುಖ್ನನ್ನ ವಶಪಡಿಸಿಕೊಂಡು ಕಾನೂನು ರೀತಿಯ ಕ್ರಮ ಕೈಗೊಂಡಿದ್ದಾರೆ. ಇದು ಸುದ್ದಿನಾಡು ವಾಹಿನಿಯ ಬಿಗ್ ಇಂಪ್ಯಾಕ್ಟ್. ಗಾಡಿ ನುಗ್ಗೂಟ ನುಗ್ಗೋದಲ್ದೇ ಬಂದ್ ಬಾಯಿ ಬಂದ ಕಣ್ ಕಾಡಲ್ ಬಂದ ಗಿರಿ ಕಾಡಲ್ ಬಂದೆ ಇಲ್ಲಿ ಬಂದು ಅಡ್ಡ ಹಾಕ್ಬಿಟ್ಟು ಗಾಡಿ ಸಡನ್ ನಿಲ್ಸ್ದ. ಸಡನ್ ನಾನು ನಿಲ್ಸಕ್ ಆಗಲ್ಲ ಬಸ್ಸು, ನೀನ್ ಅಡ್ಡ ಹೊಡೆದಿರೋದು ನಾನಲ್ಲ. ಆಯ್ತು ಬಿಡು ವಿಡಿಯೋ ಒಂದು ಫೋನ್ ಮಾಡು, 112 ಫೋನ್ ಮಾಡು, 112 ಫೋನ್ ಮಾಡು, ಎಲ್ಲ ಕೇಳಿಸ್ಕೊಳ. ಫೋನ್ ಮಾಡ ಶಿವ, ಫೋನ್ ಮಾಡ, ಗಾಡಿ ನಿಂತು ಇಲ್ಲ, ಫೋನ್ ಮಾಡ. ಏ ಬಾರ ಕೆಳಗಡೆ ಗಾಡಿ ನೋಡ, ಏನು ಗಾಡಿ ನಂಬರ್ ಇಲ್ಲ. ಗಾಡಿ ನಂಬರ್ ಅಲ್ಲಿ